ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋ ಇವತ್ತಿನ ವಿಡಿಯೋಗೆ ಸ್ವಾಗತ. ಎಸ್ ಎಲ್ ಸಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಇದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಈ ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಇದೇ ರೀತಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ಮೊದಲಾಗಿ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ನೋಡೋದಾದರೆ, ನಿಮಗೆ ಗೊತ್ತಿರೋಗೆ ಎಸ್ ಎಲ್ ಸಿ ಮೌಲ್ಯಮಾಪನ ಆಲ್ರೆಡಿ ಕೂಡ ನಡೀತಾ ಇದೆ. ಇದಕ್ಕೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ, ಪಿ ಯು ಸಿ ಪರೀಕ್ಷೆ ಉತ್ತಮವಾಗಿ ನಡೆದಿದೆ, ಎಲ್ಲರೂ ಕೂಡ ಹಾಜರಾತಿ ಚೆನ್ನಾಗಿದೆ ಅಂತ ತಿಳಿಸಿರ್ತಾರೆ. ನಂತರ ಅವರು ಏನು ಹೇಳ್ತಾರೆ ಅಂದರೆ, ಈಗ ನಡೆದರೆ ಮೇ 2ನೇ ವಾರದಲ್ಲಿ ಎಸ್ ಎಲ್ ಸಿ ಫಲಿತಾಂಶ ನೀಡುತ್ತವೆ. ಅಂದರೆ ಎಸ್ ಎಲ್ ಸಿ ಮೌಲ್ಯಮಾಪನ ಕೂಡ ಚೆನ್ನಾಗಿ ನಡೀತಿದೆ. ಈಗ ಮೌಲ್ಯಮಾಪನ ಮುಗಿದ್ರೆ ಮೇ 3ನೇ ತಾರೀಕು ಮೌಲ್ಯಮಾಪನ ಕಾರ್ಯ ಮುಗಿಯುತ್ತದೆ. ಮೇ 3ನೇ ತಾರೀಕು ಮೌಲ್ಯಮಾಪನ ಕಾರ್ಯ ಮುಗಿದ ನಂತರ ಮೇ 2ನೇ ವಾರ ಅಂದರೆ ಮೇ 12 ಹೊತ್ತಿಗೆ ನಿಮಗೆ ರಿಸಲ್ಟನ್ನು ಘೋಷಣೆ ಮಾಡ್ತೀವಿ ಅಂತ ತಿಳಿಸಿರ್ತಾರೆ. ಒಟ್ಟಾರೆ ಮೇ 2ನೇ ವಾರ ನಿಮಗೆ ರಿಸಲ್ಟ್ ಘೋಷಣೆ ಮಾಡ್ತಾರೆ, ಮೌಲ್ಯಮಾಪನ ಮುಗಿದ ನಂತರ ನಿಮಗೆ ಅಧಿಕೃತವಾಗಿ ಹೇಳ್ತಾರೆ ಡೇಟನ್ನು ಅಂತೇಳಿ ತಿಳಿಸಿರುತ್ತಾರೆ. ನಂತರ ಪ್ರಥಮ ಪಿ ಯು ಸಿ ಫಲಿತಾಂಶ ಬಗ್ಗೆ ಮಾತಾಡಿದರೆ, ನಿಮಗೆ ಗೊತ್ತಿರೋಗೆ ಪಿ ಯು ಸಿ ಬೋರ್ಡವರು ಅಧಿಕೃತ ಆದೇಶವನ್ನು ಕೂಡ ಮಾಡಿರ್ತಾರೆ ಪ್ರಥಮ ಪಿ ಯು ಸಿ ಫಲಿತಾಂಶದ ಬಗ್ಗೆ. ನಿಮಗೆ ಪ್ರಥಮ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ನಿಮ್ಮ ನಿಮ್ಮ ಕಾಲೇಜಿನಲ್ಲೇ ಘೋಷಣೆ ಮಾಡ್ತಾರೆ. ಏಪ್ರಿಲ್ 30ರಂದು ನಿಮಗೆ ಪ್ರಥಮ ಪಿ ಯು ಸಿ ಫಲಿತಾಂಶವನ್ನು ಏಪ್ರಿಲ್ 30ರಂದು ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ಘೋಷಣೆ ಮಾಡ್ತಾರೆ. ನಿಮ್ಮ ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ನೀವು ನಿಮ್ಮ ನಿಮ್ಮ ರಿಸಲ್ಟನ್ನು ಕೂಡ ನೋಡ್ಕೋಬೋದು. ಪ್ರಥಮ ಪಿ ಯು ಸಿ ರಿಸಲ್ಟ್ ಬಂದುಬಿಟ್ಟು ಕಾಲೇಜ್ ಮಟ್ಟದಲ್ಲಿ ಬರುತ್ತೆ, ಯಾವುದೇ ರೀತಿ ಆನ್ಲೈನಲ್ಲಿ ಇರೋದಿಲ್ಲ, ಕಂಪ್ಲೀಟ್ಲಿ ಬಂದುಬಿಟ್ಟು ಆಫ್ಲೈನ್ ಆಗಿರುತ್ತೆ. ಇನ್ ಕೇಸ್ ನೀವು ಪ್ರಥಮ ಪಿ ಯು ಸಿ ರಿಸಲ್ಟ್ ಬಂದ ನಂತರ, ಇನ್ ಕೇಸ್ ನೀವು ಫೇಲ್ ಆದರೆ, ಮತ್ತೆ ನೀವು ಪೂರಕ ಪರೀಕ್ಷೆ ಸಪ್ಲಿಮೆಂಟ್ ಎಕ್ಸಾಮನ್ನು ಬರಬೇಕಾಗುತ್ತೆ. ಅದಕ್ಕೂ ಕೂಡ ಡೇಟ್ ಫಿಕ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದಾಗಿರುತ್ತೆ. ನಂತರ ನೋಡೋದಾದರೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ನೋಡೋದಾದರೆ, ಈ ವರ್ಷ ಏನಾಗಿದೆ ಅಂದರೆ, ಪ್ರತಿ ವರ್ಷ ಎಲ್ಲ ವಿಷಯಗಳ ಪರೀಕ್ಷೆ ನಂತರ ಪರೀಕ್ಷೆ ಮುಗಿದ ಮೇಲೆ ಎಲ್ಲ ಮೌಲ್ಯಮಾಪನ ಆಗ್ತಿತ್ತು. ಬಟ್ ಈ ವರ್ಷ ಪ್ರತಿಯೊಂದು ಪರೀಕ್ಷೆ ಕನ್ನಡ ಆದ ತಕ್ಷಣ ಕನ್ನಡ ಮೌಲ್ಯಮಾಪನ, ಇಂಗ್ಲೀಷ್ ಆದ ನಂತರನೇ ಇಂಗ್ಲೀಷ್ ಮೌಲ್ಯಮಾಪನ, ಆ ರೀತಿ ಎಕ್ಸಾಮ್ ಮುಗಿದ ತಕ್ಷಣ ನಿಮಗೆ ಮೌಲ್ಯಮಾಪನ ಕೂಡ ನಡೀತಿದೆ. ಇದಕ್ಕೋಸ್ಕರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮುಗಿಯೋದ್ರೊಳಗೆ ನಿಮಗೆ ಮೌಲ್ಯಮಾಪನ ಪ್ರಕ್ರಿಯೆ ಆಲ್ರೆಡಿ ನಾವು ಶುರು ಮಾಡಿಕೊಂಡಿದ್ದೀವಿ ಅಂತೇಳಿ ಸಚಿವರು ಕೂಡ ತಿಳಿಸಿರುತ್ತಾರೆ. ನಂತರ ನೋಡಿದರೆ ನೀವು ಪ್ರತಿ ವರ್ಷದಂತೆ ಈ ಬಾರಿ ನಾವು ಯಾವುದೇ ರೀತಿ ಪಿ ಯು ಸಿ ಫಲಿತಾಂಶವನ್ನು ಕೂಡ ತಡ ಮಾಡೋದಿಲ್ಲ. ಪ್ರತಿ ವರ್ಷ ಹೇಗೆ ಲೇಟ್ ಆಗುತ್ತೆ ಅದೇ ರೀತಿ ನಾವು ಈ ವರ್ಷ ಯಾವುದೇ ಕಾರಣಕ್ಕೂ ನಾವು ತಡ ಮಾಡೋದಿಲ್ಲ. ದ್ವಿತೀಯ ಪಿ ಯು ಸಿ ಫಲಿತಾಂಶ ನೀಡಲು ಈಗಾಗಲೇ ನಾವು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ. ದ್ವಿತೀಯ ಪಿ ಯು ಸಿ ಫಲಿತಾಂಶ ನೀಡಲು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ. ಹೀಗೆ ಆದರೆ ಜೂನ್ ಕೊನೆಯ ವಾರದಲ್ಲಿ ಪಿ ಯು ಸಿ ಫಲಿತಾಂಶ ಬಿಡುಗಡೆಗೆ ಡೇಟ್ ಫಿಕ್ಸ್ ಆಗಿದೆ. ಜೂನ್ ಕೊನೆಯ ವಾರದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಬಿಡುಗಡೆ ಮಾಡಲು ನಾವು ಫಿಕ್ಸ್ ಮಾಡಿದ್ದೀವಿ. ಜೂನ್ ಕೊನೆಯ ವಾರ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಬರ್ತದೆ ಅಂತೇಳಿ ತಿಳಿಸಿರುತ್ತಾರೆ.